ಸೂರಪ್ಪನವರು ಬರ್ಬೇಕು ಬರ್ಬೇಕು ಸರಿಯಾಗಿ ಸಮಯಕ್ಕೆ ಬಂದಿದ್ದೀರಾ ಬನ್ನಿ ನಮ್ಮ ಮೈದಾನ ಕರ್ಕೊಂಡ್ ಬರುವ ಅಂತ ಇಸ್ಕೂಲ್ ತವ ಹೋಗಿದ್ದೆ ಹೌದಾ ನಿಮ್ ಮಗುನ ನಮ್ಮ ಮಗಳು ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ ಬನ್ನಿ ಕೂತ್ಕೊಳ್ಳಿ ಶಶಿ ನೋಡಮ್ಮ ಸೂರಪ್ಪನವರು ಮಗುನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ತುಂಬಾ ಹೊಟ್ಟೆ ಹಸಿವು ಅಂತ ಇದ್ದ ಅದಕ್ಕೆ ಊಟ ಮಾಡಿಸೋಣ ಅಂತ ಕರ್ಕೊಂಡು ಬಂದೆ ಬೆಳಿಗ್ಗೆಯಿಂದ ದನದಿಂದ ತಿನ್ನಲಿಲ್ವಾ ಹೋಗ ಆಚೆ ಯಾವಾಗ ನೋಡಿದ್ರು ಊಟ ಊಟ ಅಂತ ಸಾಯ್ತಾನೆ ನನ್ನ ಕರ್ಮ ಹೋಗೋ ಹೋಗಲ್ವೇನೋ ನೀನ್ ಹೀಗ್ ಹೇಳಿದ್ರೆ ಬುದ್ಧಿ ಕಲಿಯಲ್ಲ ತೋಳ್ ನಿಂಗೆ ಏನ್ ಮಾಡ್ತೀನಿ ನೋಡು ನಿನ್ನ ಏನ್ ಯೋಚನೆ ಮಾಡ್ತಿದ್ದೀರಾ ಸಾಕು ಸಾಕು ಇದೇನಿದು ಏನು ತಿಂದೇ ಇಲ್ಲ ಆಗ್ಲೇ ಸಾಕು ಅಂತಿದ್ದೀರಲ್ಲ ನಾಚ್ಕೋಬೇಡಿ ಚೆನ್ನಾಗಿ ಊಟ ಮಾಡಿ ಹಲೋ ಏನಿನ್ನು ಮೀಸೆ ತಿರುತ್ತಾ ಇದ್ದೀರಾ ತೆಗೆದಾಯ್ತಲ್ಲ ಮಳೆ ನಿಂತ್ರೂ ಮರದಹನಿ ನಿಲ್ಲೋಲ್ಲ ಅಂತಾರಲ್ಲ ಹಾಗೆ ಖಾರ ತಿಂದು ಜೋರಾಗಿರೋ ನಾಲ್ಗೆಗೆ ನಮ್ಮ ಮನೆ ಊಟ ಸಪ್ಪೆ ಅನ್ಸಬಹುದು ನಾಲ್ಗೆ ತೃಪ್ತಿಗಿಂತ ಮನಸ್ಸಿನ ತೃಪ್ತಿ ಮುಖ್ಯ ಅಲ್ವಾ ಟೀಚರ್ ನಾವು ಈ ಊರಿಗೆ ಬಂದು ಹೊಸದ್ರಲ್ಲಿ ಯಾಕಪ್ಪ ಬಂದು ಅಂತ ಅನ್ಸ್ಬಿಟ್ಟಿತ್ತು ಆದ್ರೆ ಈಗ ನಿಮ್ಮಲ್ಲಿ ತುಂಬಾ ಬದಲಾವಣೆ ಆಗಿದೆ ಇದ್ರಲ್ಲಿ ನಂದೇನಿದೆ ರಾಮಣ್ಣವರೇ ಎಲ್ಲ ನಮ್ ಟೀಚರ್ ಅಮ್ಮ ಹೇಳ್ಕೊಟ್ ಪಾಠ ನನ್ ಮಾತಿಗೆ ಬೆಲೆ ಕೊಟ್ಟು ನೀವೊಬ್ಬ ಒಳ್ಳೆ ಸ್ಟೂಡೆಂಟ್ ಆಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು ಮೊದ್ಲು ನಾನು ನಿಮ್ಮನ್ನ ಎಷ್ಟು ದೇಶಿಸಿದ್ನೋ ಈಗ ಅಷ್ಟೇ ಇಷ್ಟಪಡ್ತಿದ್ದೀನಿ ಊಟ ಮಾಡೋಣ ಅಂತ ಕುಕ್ಕು ಮನೆಗೆ ಯಾಕರ್ಲ ತಿಮ್ರ ಇಲ್ಲ ಪೊಗ್ರ ಅದಮ್ಕೊಂಡು ಆಡಕ್ ಹಾಕಿಲ್ವಾ ತಕೊಳಪ್ಪ ಪದನು ಆಡಂಗಿಲ್ವಾ ಏ ಯಾವ ಬೋಳಿ ಮಗ ಹೇಳದ್ನ ಪದ ಆಡ್ಬೇಡ ಅಂತ ನನ್ ನೋಡ್ಕೊಂಡು ಯಾಕೆ ಆಡ್ತಾ ಇದ್ಯಾ ಅಂತಕ್ನಿ ಇನ್ನೇನ್ ಟೀಚರ್ ನಮ್ ಜೊತೆ ಆಡಕ್ ಐತದ ನನ್ನ ಮಗನಿಗೆ ಕೈನ ನಾವ್ ಮಾಡೋದ್ ವ್ಯಭಿಚಾರ ನೀನ್ ಮಾಡೋದ್ ವ್ಯವಹಾರನ ನನ್ ತಪ್ಪ ಮಾಡ್ಬಿಟ್ಟೆ ಅಂತ ನನ್ ತಲೆ ಬೋಳಿಸ್ಬಿಟ್ಟೆ ಈಗ ನೀ ಮಾಡ್ತಿರೋದೇನು ಲವ್ ಅಮ್ಮ ಇನ್ನೊಂದ್ ಸಾರಿ ನಮ್ ಟೀಚರ್ ಅಮ್ಮನ್ ಬಗ್ಗೆ ಮಾತಾಡಿದ್ರೆ ಏಕೆ ಟೀಚರ್ ಅಕ್ಕ ಅಂತ ಕರೆಯ ಕವಳೆ ನೀನ್ ಎಂತಿನ ಇಲ್ಲ ತಾನೆ ನಾವ್ ಒಂದ್ಕಿತ ಟ್ರೈ ಮಾಡ್ತೀವಿ ಬಿಡು ನಿನ್ನ ನಮ್ ಟೀಚರ್ ಅಮ್ಮನ ಬಗ್ಗೆ ಏನಾರು ಮಾತಾಡಿದ್ರೆ ಒಬ್ಬೊಬ್ಬನು ಹೂತಾಕ್ಬಿಡ್ತೀನಿ ಕಂತೆ ನನ್ ಮಕ್ಕಳ
ಪಚ್ಚ ನನ್ನ ಮಕ್ಕಳ ಮೀಸ ಬಿಟ್ಟವರೆಲ್ಲ ಕೌರು ಆಗಿಲ್ಲ ಗೊತ್ತಾಯ್ತಾ ನಿನ್ನ